ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ರಾಶಿಗಳು ಪಂಚಭೂತ ತತ್ವಗಳು, ಇದ್ರ ಬಗ್ಗೆ ಸಾಕಷ್ಟು 12 ರಾಶಿಗಳು ತಿಳ್ಕೊಂಡ್ರಿ. ಆದರೆ ಇದು ರಾಶಿಗೆ ಮಾತ್ರ ಸೀಮಿತವಾಗಿದೆಯಾ ಅಂತ ಬಹಳ ಜನ ಪ್ರಶ್ನೆಗಳು ಮಾಡ್ತಿದ್ದೀರ. ರಾಶಿ ನಮ್ದಾಯಿತು ಅಂದಮೇಲೆ ನಮ್ಮೊಳಗಡೆ ಇದೆ ಅಂತ ಅರ್ಥ ಅಲ್ವಾ? ಆದರೆ ಆಯಾ ರಾಶಿಯವರಿಗೆ ಆಯಾ ತತ್ವ ಇದೆ ಅಂದ ತಕ್ಷಣವೇ, ಬಿಡಪ್ಪ ನನಗಿರೋದು ಬರೀ ಜಲತತ್ವ, ನನಗೆ ಬರೀ ಭೂಮಿ ತತ್ವ, ನನಗೆ ಬರೀ ಅಗ್ನಿ ತತ್ವ, ನನಗೆ ಬರೀ ವಾಯು ತತ್ವ ಅನ್ಕೊಂಬಿಟ್ರೆ ತಪ್ಪಾಗ್ತದೆ. ಯಾಕಂದರೆ 5 ತತ್ವಗಳು ಕೂಡ ನಮ್ಮಲ್ಲೇ ಇದ್ದಾವೆ. ಓ, ರಾಶಿಗೆ ಬೇರೆ ಕೆಲಸ ಮಾಡ್ತವೆ, ದೇಹ ಮನಸ್ಸಿಗೆ ಬೇರೆ ಕೆಲಸ ಮಾಡ್ತವ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇಲ್ಲ, ಎಲ್ಲವೂ ಒಂದೇ. ಆದರೆ ನಾವು ವಿಚಾರಗಳ ಬಗ್ಗೆ ತರ್ಕ ಮಾಡಬೇಕು. ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿ ಇದು ಬಳಸಲ್ಪಡುತ್ತಿದೆ, ಯಾವ ರೀತಿ ಬಳಸಲ್ಪಡುತ್ತಿದೆ, ಈ ಪಾಯಿಂಟ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಬಳಸಲ್ಪಡುತ್ತಿದೆ ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಯಾಕಂದರೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲದೆ ನಡೀತಾ ಇರ್ತದೆ, ಬಟ್ ಅದರ ಅರ್ಥಗಳು ನಮಗೆ ಗೊತ್ತಿರಲ್ಲ, ಅದರ ವೈಶಿಷ್ಟ್ಯತೆಗಳು ನಮಗೆ ಗೊತ್ತಿರೋದಿಲ್ಲ, ಅದರ ನಿಯಮಗಳು ನಮಗೆ ಗೊತ್ತಿರಲ್ಲ. ಯಾಕೆ ಹಿಂದಿನವರು ಇದನ್ನೆಲ್ಲ ಮಾಡ್ಕೊಂಡು ಬಂದರು ಅನ್ನೋದು ಗೊತ್ತಿಲ್ಲ. ಇವತ್ತು ಹಿಂದಿನವರು ಹಾಕೊಟ್ಟಿರ್ತಕ್ಕಂಥ ಹಲವಾರು ನಿಯಮಗಳನ್ನು ಗಾಳಿಗೆ ತೂರಿ ತಿರಸ್ಕಾರ ಮಾಡಿ ನಾವು ಚಂದ್ರನನ್ನು ಮುಟ್ಬಿಟ್ಟಿದ್ದೀವಿ, ಮಂಗಳ ಗ್ರಹ ಮುಟ್ಬಿಟ್ಟಿದ್ದೀವಿ ಅಂತೇಳಿ ನಾವೆಲ್ಲ ಬೀಗ್ತಾ ಇದ್ದೀವಿ. ಏ, ನಮ್ಮಂಥ ವೀರರು ಶೂರರು ಧೀರರು ಯಾರೂ ಇಲ್ಲ ಅಂತ ನಾವು ಬೀಗ್ತಾ ಇದ್ವಿ. ಆದರೆ ಒಂದು ಸಣ್ಣ ವೈರಸ್ಗೆ ಎದುರುಕೊಂಡು ಇವತ್ತು ಮೂಲೆ ಸೇರ್ಕೊಂಡ್ಬಿಟ್ಟಿದ್ದೀವಿ, ಗಡಗಡಗಡ ನಡುಗ್ತಾ ಇದ್ದೀವಿ ಅಂತಂದರೆ ಪ್ರಕೃತಿ ಮುಂದೆ ನಾವೇನೂ ಇಲ್ಲ. ಚಂದ್ರ ಬರಿ ಮಾಡ್ಕೊಂಡ ಬಾ 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 ಅಂತ ಬರ ಮಾಡ್ಕೊಂಡ, ಮಂಗಳ ಬರಿ ಮಾಡ್ಕೊಂಡ ಬಾ 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 ಅಂತ ಒಂದಾಯ್ತಲ್ವಾ. ಎರಡನೇದು, ಯೋಗ ಮಾಡಬೇಕಂದಾಗ ನಾವು ಹಲವಾರು ಅಂಗಗಳನ್ನು ಇಟ್ಕೊಂಡು ನಾವು ಯೋಗವನ್ನು ಮಾಡ್ತೀವಿ. ಧ್ಯಾನ ಆಗಿರ್ಬೋದು, ಯೋಗ ಆಗಿರ್ಬೋದು, ಮೆಡಿಟೇಷನ್ಸ್ ಆಗಿರ್ಬೋದು, ಅಥವಾ ಕೆಲವು ನಿಯಮಾವಳಿಗಳ ಪ್ರಕಾರ ಕೆಲವೊಂದು ಹೀಗೇ ಮಾಡಬೇಕು ಅಂತಕ್ಕಂತಹ ಅಂಗಗಳ ಚಲನೆ ಇರ್ಬೋದು, ಬೆರಳುಗಳ ಚಲನೆ ಇರ್ಬೋದು, ಅಥವಾ ಕೈ ಕಾಲುಗಳ ಚಲನೆ ಇರ್ಬೋದು, ಇವೆಲ್ಲವನ್ನು ಚಲನಯುಕ್ತವಾಗಿ ನಾವು ಮಾಡ್ತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ಯೋಗಾಭ್ಯಾಸದಲ್ಲಿ. ಅದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಬಟ್ ಅವ್ರು ಹಿಂಗೆ ತಿರುಗಿಸು ಹಿಂಗೆ ಮಾಡು ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ತಿದ್ದೀರ. ಆದರೆ ಅದರೊಳಗೊಂದು ವೈಶಿಷ್ಟ್ಯತೆ ಇದೆ, ಇದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎರಡಾಯ್ತಾ? ಮೂರನೇದು, ನೀವು ಈ ನಾಟ್ಯಗಳು ನೋಡ್ತಿರ್ಬೋದು, ಭರತನಾಟ್ಯ ಕೂಚಿಪುಡಿ ಎಲ್ಲ ಹಿಂಗೆ ಮಾಡ್ತಿರ್ತಾರೆ, ತಾಮ್ ತೋಮ್ ತನನಂ ತನಂ ಹಿಂಗೆ ಮಾಡ್ತಿರ್ತಾರೆ. ಅದೆಲ್ಲ ಒಂದೊಂದು ಅಂಗಗಳನ್ನು ಇಟ್ಕೊಂಡು ಅವರು ಈ ಬೆರಳು ಮುದ್ರೆಗಳನ್ನು ಇಟ್ಕೊಂಡು ಅವ್ರು ಮಾಡ್ತಿರ್ತಾರೆ. ಯಾಕೆ ಮಾಡ್ತಿರ್ತಾರೆ? ಯಾಕೆ ಸುಮ್ಮನೆ ಹಂಗೆ ಡ್ಯಾನ್ಸ್ ಆಗ್ಬಿಡ್ಬೋದಲ್ಲ, ಯಾಕೆ ಈ ನಾಟ್ಯದಲ್ಲಿ ಈ ಕೂಚಿಪುಡಿ ನಾಟ್ಯದಲ್ಲಿ ಯಾಕೆ ಇದನ್ನು ಬಳಸ್ತಾರೆ? ಹಲವಾರು ಅಂಗಗಳ ಅಂದರೆ ಕೈ ಬೆರಳುಗಳ ಚಲನೆಯನ್ನು ತಿರುಗಿಸೋದು ಮಾಡೋದು ಯಾಕೆ ಈ ಥರ ಮಾಡ್ತಾರೆ ಅಂತ ನಿಮ್ಗೆ ಆಲೋಚನೆ ಯಾವ ಥರ ಉಳಿದಿದೆಯಾ? ಇಲ್ಲ ಡ್ಯಾನ್ಸ್ ಇರೋದೆ ಹೆಂಗೆ ಅಂತ ನಿಂಕೊಂಡಿರ್ತೀರ. ಡ್ಯಾನ್ಸ್ ಇರೋದು ಹಂಗಲ್ಲ, ಅದರೊಳಗೊಂದು ವೈಶಿಷ್ಟ್ಯತೆ ಇದೆ. ಅದೇನೋ ವೈಶಿಷ್ಟ್ಯತೆ, ಏನು ವಿಚಿತ್ರ? ಒಬ್ಬರು ಪುರೋಹಿತರು ಆ ರೀತಿ ಬೆರಳುಗಳನ್ನ ತಿರುಗಿಸಿ ಪೂಜೆಗಳು ಮಾಡ್ತಾರೆ, ಯೋಗದಲ್ಲಿ ಬೆರಳು ಅಂಗಗಳನ್ನ ತಿರುಗಿಸಿ ಯೋಗ ಮಾಡ್ತಾರೆ, ನಾಟ್ಯ ಮಾಡಬೇಕಾದ್ರೆ ಬೆರಳು ಕೈಗಳನ್ನ ತಿರುಗಿಸಿ ಒಂದೊಂದು ಅಂಗಗಳಿಟ್ಕೊಂಡು ಕೆಲಸ ಮಾಡ್ತಾರೆ, ನಾಟ್ಯ ಮಾಡ್ತಾರೆ. ಯಾಕಿದು? ಭಾಳ ವಿಶೇಷವಾಗಿ ನಡೀತಕ್ಕಂತಹ ವೈದಿಕ ಪೂಜೆಗಳಾಗಿರ್ಬೋದು, ಯೋಗಾಭ್ಯಾಸ ಆಗಿರ್ಬೋದು, ಅಥವಾ ನಾಟ್ಯ ಆಗಿರ್ಬೋದು, ಇಲ್ಲೆಲ್ಲ ಹಲವಾರು ಕೈ ಬೆರಳುಗಳ ಮುದ್ರೆಗಳನ್ನು ನೀವು ನೋಡಿರ್ಬೋದು. ಹಾಗೆಯೇ ಇವತ್ತು ಭಾಳಷ್ಟು ಜನ ಮದುವೆ ಮಾಡ್ಕೊಳ್ತೀರ, ಮದುವೆ ಮಾಡ್ಕೊಂಡಾಗ ಮದುವೆ ಬಂದಿರೋರೆಲ್ಲ ಏನು ಮಾಡ್ತಾರೆ, ಅಕ್ಷತೆ ಕಾಳನ್ನ ಹಾಕ್ಕೊಂಡು ಹಿಂಗೆ ಹಾಕ್ತಾರೆ, ಚೆನ್ನಾಗಿರಪ್ಪ ಒಳ್ಳೆಯದಾಗಲಿ ನೂರು ಕಾಲ ಬಾಳಪ್ಪ ಅಂತ ಅಕ್ಷತೆ ಕಾಳು ಹಾಕಿ ಆಶುದ ಮಾಡ್ತಾರೆ. ಯಾಕೆ ಅಕ್ಷತೆ ಕಾಳಿಟ್ಕೊಂಡು ಹಿಂಗೆ ಹಾಕ್ತಾರೆ? ಯಾವತ್ತನ ನೋಟ್ ಮಾಡಿದರೆ ಯಾರಿಗನ ಗೊತ್ತಿದೆಯಾ? ಏ ಇಲ್ಲ, ಅಕ್ಷತೆಗಳು ಅವನು ಬೈದು ಬೈದು ಹಾಕ್ತಿದ್ದ, ಹಳಾಗೋಗು ಹಳಾಗೋಗು ಅಂತ ಹಾಕ್ತಿದ್ದ ಅಂತ ನೀವು ಮಾತಾಡ್ಕೋಬೋದು. ಇದಾರೆ, ಬಂದ 100 ಜನನೂ ಕೂಡ ನಿಮ್ಗೆ ಅಕ್ಷತೆ ಕಾಳು ಹಾಕಿ ಆಶುದ ಮಾಡಲ್ಲ. ಯಾಕಂದರೆ ಅವರಲ್ಲಿ ಯಾವುದೋ ಒಂದು ದ್ವೇಷ, ಯಾವುದೋ ಜಲಸ್ಸು, ಯಾವುದೋ ಹೊಟ್ಟೆವ್ರು ಇರ್ತದೆ. ಕೆಲವರು ಅಕ್ಷತೆ ಹಿಡ್ಕೊಂಡು ಹಾಳಾಗೋಗು ಅಂತ ಹಾಕ್ಬೋದು, ಕೆಲವರು ಉದ್ಧಾರ ಆಗೋ ಮಗನೇ ಉದ್ಧಾರ ಆಗೋ ಮಗಳೇ ಅಂತ ಆಶೀರ್ವಾದ ಮಾಡ್ಬೋದು. ಹಾಗೇನಿಲ್ಲ, ಆದರೆ ಅದು ಬಿಡೋಣ, ಅದು ಬೇರೆ ಸೆಕೆಂಡರಿ ಟಾಪಿಕ್, ಅದು ಬೇರೆ ಥರ ಮಾತಾಡೋಣ. ಆದರೆ ಅಕ್ಷತೆ ಕಾಳು ಹಾಕ್ಕೊಂಡು ಯಾಕೆ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಯಾಕೆ ಎಲ್ರಿಗೂ ಅಕ್ಷತೆ ಕಾಳು ಬಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ? ಯಾವತ್ತನ ಗಮನಿಸಿದ್ದೀರಾ, ಯಾವತ್ತನ ನೋಡಿದ್ದೀರಾ? ಗೊತ್ತಿಲ್ಲ. ಹಾಂ, 4 5 ಈ ಥರ ಬೇಜನ್ ಉದಾಹರಣೆ ಇದೆ, ಒಂದಷ್ಟು ಮುಖ್ಯವಾಗಿರೋ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಆಲೋಚನೆಗೆ ಒಂದು ಸ್ವಲ್ಪ ಹುಳ ಬಿಡಬೇಕಲ್ವಾ? ಆಲೋಚನೆ ಜಾಗೃತವಾದಾಗಲೇ ಅದರ ವಿಷಯ ರಹಸ್ಯ ಗೊತ್ತಾದಲೇ ಓ ಇದಕ್ಕಾ ಅಂತ ನಾವು ಯೋಚನೆ ಮಾಡೋಕ್ಕಾಗೋದು. ಇನ್ನು ಕೈಯಲ್ಲೇ ಊಟ ಮಾಡಬೇಕು ಅಂತ ಭಾಳ ಜನ ಹೇಳ್ತಾರೆ. ನಮ್ಮ ಹಿರಿಯರು ಹೇಳ್ತಿದ್ರು, ಇವತ್ತೆಲ್ಲ ಸ್ಪೂನು, ಎಲ್ಲ ನಾವು ಹೈಟೆಕ್ ವ್ಯಕ್ತಿಗಳು, ನಾವು ಕೈಗೆ ತಿನ್ನಲ್ಲಪ್ಪ,
ಏ ಯಾರ ನೋಡ್ಬಿಟ್ರೆ ನಾಚಿಕೆ ಆಗ್ಬಿಡ್ತದೆ, ಯಾರನ್ನ ಆಡ್ಕೊಂಡ್ಬಿಡ್ತಾರೆ, ಕೈಲಿ ತಿಂದ ಆಡ್ಕೊಂಡ್ಬಿಡ್ತಾರೆ. ನೋಡಿ ಯಾವ ವ್ಯವಸ್ಥೆಗೆ ನಾವು ಬಂದಿದ್ದೀವಿ ಅಂತಂದರೆ, ಏ ಇಲ್ಲ ಇಲ್ಲ ಅದು ಕೈ ತೊಳೆದಿರಲ್ವಲ್ಲ, ಕೈ ಗಲೀಜದು, ಅದಕ್ಕೆ ಸ್ಪೂನಲ್ಲಿ ತಿಂದ್ಬಿಡ್ತೀವಿ, ಸ್ಪೂನ್ ಹಾಕಿರ್ತಾರೆ ಮನೇಲಿ ಅಂತ. ಆದರೆ ಕೈ ಬೆರಳಿಗೆ ಇಟ್ಟೆ ಕೈ ಬೆರಳಿಂದನೇ ತಿನ್ನಬೇಕು, ಕೈಯಿಂದ ತಿನ್ನಬೇಕು ಅಂತ ಯಾಕೆ ಹೇಳಿದರೆ ಗೊತ್ತಾ? ಯಾರಾದರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿಲ್ಲ. ನೋಡಿ, ಪಂಚಭೂತ ತತ್ವಗಳಿಗೂ ಈ ರೀತಿಯಾಗಿರ್ತಕ್ಕಂತಹ ಕರ್ಮಾಂಗಗಳಿಗೂ ಏನಾದರೂ ಸಂಬಂಧ ಇದೆಯಂದರೆ ಬಹಳ ಬಹಳ ಅದ್ಭುತವಾಗಿರತಕ್ಕಂಥ ಅವಿನಾಭಾವ ಸಂಬಂಧ ಇದೆ. ಆ ಅವಿನಾಭಾವ ಸಂಬಂಧ ಏನು ಅಂತಂದರೆ, ನಾವು ಫಸ್ಟು ಯಾಕೆ ಈ ಕೈಯಿಂದ ಊಟ ಮಾಡಬೇಕು, ಈ ಕೈಯಿಂದ ನಾವು ಯಾಕೆ ಮುದ್ರೆಗಳನ್ನಿಟ್ಟು ನಾವು ದೇವರಿಗೆ ಪೂಜೆ ಮಾಡಬೇಕು, ಯಾಕೆ ಮುದ್ರೆಗಳನ್ನ ಮಾಡ್ಕೊಂಡು ನಾವು ನಾಟ್ಯ ಮಾಡಬೇಕು, ಯಾಕೆ ಮುದ್ರೆಗಳನ್ನ ಮಾಡಿ ಯೋಗ ಮಾಡಬೇಕು ಅಂತಂದರೆ, ಇಲ್ಲಿದೆ ಪಂಚಭೂತ ತತ್ವಗಳು. ಐದು ಬೆರಳುಗಳೇ ಪಂಚಭೂತ ತತ್ವಗಳು. ಎಷ್ಟೋ ಜನ ಗೊತ್ತಿದೆ, ಮರ್ತುಬಿಟ್ಟಿರ್ತೀವಿ, ಗೊತ್ತಿಲ್ಲ, ಎಲ್ಲದಕ್ಕೂ ಒಂದು ಕನೆಕ್ಷನ್ ಗೊತ್ತಿಲ್ಲ ನಮಗೆ. ಯಾಕಂದರೆ ಪಂಚಭೂತ ತತ್ವಗಳು ಅಂದ ತಕ್ಷಣವೇ ಅದು ಎಲ್ಲಿದೆ ಅಂತ ನೀವು ಕೇಳ್ಬೋದು. ನಾವು ಹೇಳಿದ್ವಿ ರಾಶಿನಲ್ಲಿ ಇದ್ದಿದ್ದ ಕಡೆ ಇದೆ ಅಂತೇಳಿ. ಆದರೆ ಈ ಐದು ಬೆರಳುಗಳೇ ಪಂಚಭೂತ ತತ್ವಗಳು. ಐದು ಬೆರಳುಗಳ ಪಂಚಭೂತ ತತ್ವಗಳು ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಅಗ್ನಿ, ವಾಯು, ಆಕಾಶ, ಭೂಮಿ ಮತ್ತು ಜಲ. ಅಂದರೆ ಈ ಐದು ಪಂಚಭೂತ ತತ್ವಗಳೇ ಮುದ್ರೆಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಬಳಸ್ತೀವಿ. ಒಂದೊಂದು ಬೆರಳುಗಳನ್ನು ನಾವು ಟಚ್ ಮಾಡಿದಾಗ, ಆ ಟಚ್ ಮಾಡಿದಂತಹ ಆ ಫಿಂಗರ್ ಟಿಪ್ಸಲ್ಲಿ, ಆ ಬೆರಳ ತುದಿಯಲ್ಲಿ, ಅಂದರೆ ಈ ಪಾಯಿಂಟಲ್ಲಿ, ಈ ಪಾಯಿಂಟಲ್ಲಿ ಆ ಪಂಚಭೂತ ಶಕ್ತಿಗಳು ಯಾವಾಗಲೂ ಉತ್ಪತ್ತಿ ಆಗ್ತಿರ್ತದೆ. ಎಷ್ಟು ಜನ ಗೊತ್ತಿತ್ತು? ಈ ಪಂಚಭೂತ ತತ್ವಗಳಲ್ಲಿರ್ತಕ್ಕಂತಹ ಉತ್ಪನ್ನ ಶಕ್ತಿಗಳನ್ನು ನಾವು ಆಹಾರವನ್ನು ಡೈರೆಕ್ಟಾಗಿ ಕೈಯಿಂದ ಊಟ ಮಾಡಿದ, ಕೈ ಬೆರಳಿಂದ ನಾವು ಆಹಾರ ತೆಗೆದುಕೊಂಡು ಬಸ್ಕೊಂಡಾಗ ಆಹಾರ ಕ್ರಿಯೆ, ಆಹಾರದಲ್ಲಿ ಇರ್ತಕ್ಕಂತಹ ಯಾವುದಾದ್ರು ಕಲ್ಮಶಗಳು ನಾಶ ಆಗೋ ಜೊತೆಗೆ, ವೈರಸ್ಗಳು ನಾಶ ಆಗೋ ಜೊತೆಗೆ ನಮ್ಮಲ್ಲಿ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ ಅನ್ನೋದಕ್ಕೋಸ್ಕರನೇ ಅವತ್ತಿನ ಕಾಲದಿಂದನೂ ಕೂಡ ಕೈಯಲ್ಲಿ ಊಟ ಮಾಡಿ, ಕೈಯಲ್ಲಿ ಊಟ ಮಾಡಿ ಈ ಬೆರಳಿನ ತೆಗೆದು ಆಕಳಿ ಆಹಾರವನ್ನು ಅಂತ ಅವತ್ತಿನ ಕಾಲ ನಿಯಮ ಮಾಡಿದ್ರು. ನಾವು ಅದನ್ನು ಗಾಳಿ ತೂರಿ ಏನು ಮಾಡಿದ್ವಿ? ಸ್ಪೂನ್ ಹಿಡ್ಕೊಂಬಿಟ್ವಿ. ಇವತ್ತು ಕೈ ತೊಳ್ಕೊಳ್ಳಿ, ಕೈ ತೊಳ್ಕೊಳ್ಳಿ ಅಂತೇಳಿ ಕೈ ತೊಳ್ಕೊಂಡು ಶುದ್ಧವಾಗಿ ಕೈಯಲ್ಲಿ ಊಟ ಮಾಡ್ತಿರೋದು ನೋಡಿದ್ರೆ ಆಹಾ ಹಾ ಹಾ ಅಂತ ನಮ್ಮ ಹಿರಿಯರೆಲ್ಲ ನಗ್ತಾರೆ. ನಾವು ಹೇಳ್ಕೊಟ್ಟಾಗ ಬುದ್ಧಿ ಬರಲಿಲ್ಲ, ಈಗ ನೋಡಿ ಕರೋನಾ ಬಂದೆಲ್ಲ ಬುದ್ಧಿ ಕಲಸಾಯ್ತಲ್ಲ ನಿಮಗೆ ಅಂತ. ಅದರಿಂದ ಆ ಪಂಚಭೂತ ತತ್ವಗಳ ಶಕ್ತಿಯನ್ನು ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸೇರಿಸ್ತಕ್ಕಂಥ ಒಂದೇ ಒಂದು ಕ್ರಿಯೆ ನಾವು ಕೈ ಬೆರಳಲ್ಲಿ ಅನ್ನ ಕಲಸಿ ಅನ್ನವನ್ನು ತಿನ್ನಿ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ನಮ್ಮವ್ರು ಮಾಡಿರ್ತಕ್ಕಂಥ ಶಕ್ತಿ. ಅವರೆಲ್ಲ ಮಾಡಿದ ಎಷ್ಟೊಂದು ಆರೋಗ್ಯವಾಗಿದ್ದು ನೋಡಿದಿರಾ? ಇವತ್ತು ಸ್ಪೂನಲ್ಲಿ ತಿಂತೀರಾ? ಏನು ಮಡಿ, ಏನು ಮೈಲಿಗೆ, ಏನು ಸ್ವಚ್ಛತೆ, ಏನೇನು ರೋಗಗಳಿದ್ದಾವೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅವರೆಲ್ಲ ಕೈ ಬೆರಳು ತಿಂತಿದ್ರು, ಅದು ಬಾಳೆಲೆ ಹಾಸ್ಬಿಟ್ಟು ಅಚ್ಚಕಟ್ಟ ಕೆಳಗಡೆ ಕೂತ್ಕೊಂಡು ಭೂಮಿಗೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಿದ್ರು, ಭಜಿಸ್ತಿದ್ರು. ಇವತ್ತು ಹಂಗಲ್ಲ, ಟಿ ವಿ ನೋಡ್ಕೊಂಡು ಊಟ, ಹಾಸಿಗೆ ಮೇಲೆ ಕೂತ್ಕೊಂಡು ಊಟ, ಏನು ಸಾಂಗ್ ಕೇಳ್ಕೊಂಡು ಊಟ, ಮೊಬೈಲ್ ನೋಡ್ಕೊಂಡು ಊಟ, ವಾಟ್ಸಪ್ಪು, ಚಾಟ್ಸ್ ಇದು ಮಾಡಿಕೊಂಡು ಊಟ, ಎಂತೆಂಥ ಕರ್ಮಗಳು ಒಳಗಾಗಿದ್ದೀವಿ ಅಂತಂದರೆ ಇವತ್ತು ನಾವು ಯೋಚನೆ ಮಾಡಬೇಕು. ಹೌದು, ಎಲ್ಲಿ ದಾರಿ ತಪ್ತಾ ಇದ್ದೀವಿ ನಾವು? ನಮ್ಮ ಹಿರಿಯರು ಸತ್ಯ ಹೇಳಿದ್ರ, ಸುಳ್ಳು ಹೇಳಿದ್ರ ಅಂತ ಇವತ್ತು ಯೋಚನೆ ಮಾಡಬೇಕು ನೀವೆಲ್ಲ. ಅದಕ್ಕೆ ಈ ಅಗ್ನಿ, ಈ ವಾಯು, ಈ ಆಕಾಶ, ಈ ಭೂಮಿ, ಈ ಜಲ ಅಂತಕ್ಕಂಥದ್ದು ನಮ್ಮ ದೇಹ ಸೇರಬೇಕು. ಅದಕ್ಕೆ ಇದ್ರ ಮೇಲೆ ಇಟ್ಕೊಂಡು ಮುದ್ರೆಗಳನ್ನು ಮಾಡಿಕೊಂಡು ಇವತ್ತು ಹಲವಾರು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಗಳನ್ನು ನಮ್ಮವರು ಉತ್ಪಾದನೆ ಮಾಡಿದ್ರು. ಆ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಗಳಿಗೆ ನಾಟ್ಯದ ರೂಪದಲ್ಲಿ ವ್ಯತ್ಯಾಸಗಳನ್ನು ಕೊಟ್ಟರು, ಯೋಗದಲ್ಲಿ ವ್ಯತ್ಯಾಸಗಳನ್ನು ಕೊಟ್ಟರು. ಹಾಗೆ ಆ ಲೆಕ್ಕಾಚಾರಗಳನ್ನು ವಿಶೇಷವಾಗಿ ಅಕ್ಷತೆ ಹಾಕೋ ಮುಖಾಂತರ ಕೊಟ್ಟರು. ಯಾಕಂದರೆ ಪಂಚಭೂತಗಳಿದ್ದಾವೆ, ಆ ಅಕ್ಷತೆ ಕಾಳದಲ್ಲಿ ಇಟ್ಕೊಂಡು ನಾವು ಆಶುದ ಮಾಡಿದಾಗ ಆ ಅಕ್ಷತೆ ಕಾಳಗಳಲ್ಲಿ ಪಂಚಭೂತ ಶಕ್ತಿ, ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನದ್ದು, ಸಾವಿರ ಜನ ಸಾವಿರ ಜನ ಅಕ್ಷತೆಗಳಿಟ್ಕೊಂಡು ಆ ಗಂಡು ಹೆಣ್ಣಿಗೆ ಆಶುದ ಮಾಡ್ತಾರಲ್ಲ, ಆ ಪಂಚಭೂತ ತತ್ವಗಳು ಅಕ್ಷತೆಗಳ ಮುಖಾಂತರ ಆ ಗಂಡು ಹೆಣ್ಣು ಮೇಲೆ ಬಿದ್ದ ತಕ್ಷಣ ಅವ್ರ ಜೀವನ ಚೆನ್ನಾಗಾಗಿರಲಿ, ಚೆನ್ನಾಗಾಗಲಿ, ಗಂಡು ಹೆಣ್ಣು ನೂರಾರು ಕಾಲ ಬಾಳಲಿ ಅಂಥೇಳಿ ಅವತ್ತಿನ ಕಾಲದಲ್ಲಿ ಆ ಪದ್ಧತಿ ಮಾಡಿದ್ರು. ಆದರೆ ನೀವೇನು ಮಾಡಿದ್ರಿ? ಕೆಲವರು ಹಾಕೋರು ಹಾಕ್ತಾರೆ, ಕೆಲವರು ಹಾಕೋರಿಲ್ಲ, ಕೆಲವು ಕಳ್ಮನಸ್ಸು ಉಳ್ಳು ಮನಸ್ಸು, ಅಯ್ಯೋಯ್ಯೋ ಏನು ವೈಭೋಗದಲ್ಲಿ, ಅಲ್ಲೇ ಹೊಟ್ಟೆ ಉರಿ, ಅಲ್ಲೇ ಜಲಸ್ಸು, ಏನು ಅದು ಬೇರೆ ವಿಚಾರ. ಆದರೆ ಈ ಪದ್ಧತಿಗಳು ಯಾಕೆ ಮಾಡಿದ್ರು ಅನ್ನೋದಕ್ಕೋಸ್ಕರ ಇದು ಎಲ್ಲರನ್ನೂ ಯಾಕೆ ಕರೀತಾರೆ ಅಂತಂದರೆ ಆ ಪಂಚಭೂತ ತತ್ವಗಳು ಆ ಗಂಡಿನ ಮೇಲೆ ಬೀಳಲಿ ಅಂತ.
ಆಗ ನೀವೊಂದು ಪ್ರಶ್ನೆ ಕೇಳ್ಬೋದು, ಓ ನೂರಾರು ಸಾವಿರಾರು ಜನ ಆಶೀರ್ವಾದ ಮಾಡ್ತಕ್ಕಂಥ ಗಂಡು ಹೆಣ್ಣು ಜಾತಕ ಯಾಕೆ ಹೊಂದಾಣಿಕೆ ಆಗಲಿಲ್ಲ, ಯಾಕೆ ಇತ್ತೋಯ್ತು ಅಂತ ನೀವು ಕೇಳ್ಬೋದು. ಅದು ಗಂಡಿನ ಗ್ರಹಚಾರನೋ ಹೆಣ್ಣಿನ ಗ್ರಹಚಾರನೋ ಅಥವಾ ಮ್ಯಾಚ್ ಮೇಕಿಂಗಲ್ಲಿ ಆಗ್ತಕ್ಕಂಥ ಲೋಪದೋಷಗಳು ಅಥವಾ ಕರ್ಮದೋಷಗಳು ಜನ್ಮದೋಷಗಳು ಅದು ಬೇರೆ ವಿಚಾರ. ಆದರೆ ಇಲ್ಲಿ ಆ ಆಶೀರ್ವಾದ ಅಂತಕ್ಕಂಥ ಅಕ್ಷತ ಕಾಳು ಆ ಪಂಚಭೂತ ತತ್ವಗಳಿಂದ ಬರಲಿ ಅನ್ನೋದಕ್ಕೋಸ್ಕರನೇ ನೂರಾರು ಜನ ಕರೆದು ಆ ಅವುಗಳ ಸಾಕ್ಷಿ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದು. ಆದರೆ ಎಷ್ಟೋ ಜನ ಸಾಕ್ಷಿ ಇರಲಿ ಅಂತ ಕರೀತಾರೆ ಜನಗಳನ್ನ ಅಂತ ಅಂದ್ಕೊಂಬಿಟ್ರು, ಸಾಕ್ಷಿ ಇರಬೇಕು ಅಂತ ಮಾಡ್ಕೊಂಡಿಲ್ಲ. ಯಾಕೆ ಸಾಕ್ಷಿ ಇಲ್ಲದೆ ಮದುವೆ ಮಾಡ್ಕೊಂಡು ಉದ್ಧಾರ ಆಗಿಲ್ವಾ? ಸಾಕ್ಷಿ ಇಟ್ಕೊಂಡು ಮದುವೆ ಮಾಡ್ಕೊಂಡ್ರಲ್ಲ ಉದ್ಧಾರ ಆಗಿದಾರ? ಹೇಳಿ ನೋಡೋಣ. ಅದಲ್ಲ ಇದು ಆ್ಯಕ್ಚುಲಿ. ಇಲ್ಲಿ ವಿಶೇಷವಾಗಿ ಇಂಥೆಲ್ಲ ವೈಶಿಷ್ಟ್ಯಗಳಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ಇವೆಲ್ಲ ತಪ್ಪುಗಳು ನಡೀತಾ ಇದೆ ಅನ್ನೋದಕ್ಕೋಸ್ಕರನೇ ಇವತ್ತು ಬಹಳ ಜನ ನಮ್ಮ ಹಿರಿಯರು ನಮ್ಮ ಹಿರಿಯ ತಲೆಗಳು ಋಷಿ ಮುನಿಗಳು ಪಂಚಭೂತ ತತ್ವಗಳ ಆರಾಧನೆಯನ್ನು ನಮಗೆ ಬಿಟ್ಟು ಹೋದರು ಅಥವಾ ನಮ್ಗೆ ಹೇಳಿಕೊಟ್ರು. ಬಟ್ ಎಷ್ಟು ಜನ ಇವತ್ತು ಪಂಚಭೂತ ಪೂಜೆಗಳನ್ನು ಮಾಡ್ತಿದ್ದೀವಿ, ಪಂಚಭೂತ ಪೂಜೆಗಳನ್ನು ಮಾಡೋದು ಹೇಗೆ, ಪಂಚಭೂತ ತತ್ವಗಳು ನಮಗೆ ಹೇಗೆ ಕೆಲಸ ಮಾಡ್ತಿದ್ದೇವೆ, ಯಾವತ್ತನ ಅರ್ಥ ಮಾಡ್ಕೊಂಡಿದ್ದೀರಿ, ಯಾರನ್ನು ತಿಳ್ಕೊಂಡಿದ್ದೀರಿ ಇದನ್ನು ಗೊತ್ತಿಲ್ಲ. ಆದರೆ ಅವೆಲ್ಲ ಮರೆ ಹಾಕ್ತಿರೋದಕ್ಕೆ ಇವತ್ತು ನಾವು ನಾನಾ ರೀತಿಯಾದ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಒಂದು ಸಣ್ಣ ವೈರಸ್ಗೆ ಇಡೀ ಪ್ರಪಂಚ ಗಡಗಡಗಡಗಡ ನಡುತ್ತಾ ಇದೆ. ಯಾಕಂದರೆ ನಮಗೆ ಗೊತ್ತಿಲ್ಲ ನಮ್ಮಲ್ಲಿರ್ತಕ್ಕಂಥ ವಿಶಿಷ್ಟವಾದಂತಹ ದೈವಶಕ್ತಿ ಪಂಚಭೂತ ಶಕ್ತಿಯನ್ನು ನಾವು ಹೇಗೆ ಉಪಯೋಗ ಮಾಡಿಕೊಂಡು ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದಿರೋದ್ರಿಂದ ನಾವು ಹಲವಾರು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ಭೂಮಿ ತತ್ವ ಜಲತತ್ವ ವಾಯುತತ್ವ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆದರೆ ಅದರ ಪರಿಣಾಮಗಳು ಹೇಗೆನೋ ಗೊತ್ತಿಲ್ಲ. ಪಂಚಭೂತ ತತ್ವಗಳು 5 ಬೆರಳುಗಳಲ್ಲಿ ಅಡಕವಾಗಿದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ. ಆ ಪಂಚಭೂತ ತತ್ವಗಳನ್ನು ಇನ್ಮೇಲೆ ಹೇಗೆ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿವಿ. ಅದ್ರ ಪ್ರಕಾರ ನಡ್ಕೊಂಡ್ರೆ ನಮ್ಮ ಇಡೀ ದೇಹದಲ್ಲಿ ಪಂಚಭೂತ ತತ್ವಗಳ ಒಂದು ಶಕ್ತಿ ಬ್ಯಾಲೆನ್ಸಿಂಗ್ ಆಗಿರ್ತದೆ. ಅದು ಒಳ್ಳೆಯ ಶಕ್ತಿ ಶೌರ್ಯವನ್ನು ಕೊಡ್ತದೆ, ಒಳ್ಳೆಯ ಆರೋಗ್ಯವನ್ನು ಕೊಡ್ತದೆ, ಒಳ್ಳೆಯ ಲಕ್ ಅದೃಷ್ಟವನ್ನು ಕೊಡ್ತದೆ. ಇದನ್ನು ಬಳಸ್ಕೊಳ್ಳಿ. ಇಲ್ಲಿ ಒಂದು ಲೆಕ್ಕಾಚಾರ ನೋಡಿ ವಿಶಿಷ್ಟವಾಗಿದೆ, ರಹಸ್ಯ ಏನು ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೌದು ಇವೆಲ್ಲ ನಾವು ಮಾಡಬೇಕಾ ಅಂತ ನೀವು ಕೇಳಬೇಕು. ಖಂಡಿತ ಮಾಡಲೇಬೇಕು. ಯಾಕಂದರೆ ಒಂದು ಸೀಕ್ರೆಟ್ ಇದೆ. ಏನು ಸೀಕ್ರೆಟ್ ಅಂತಂದರೆ, ಮನುಷ್ಯನಿಗೆ 70% ಭೂಮಿಯ ತತ್ವ ಇದೆ, ಗೊತ್ತಿದೆಯಾ? 70% ನೋಡಿ, 5 ತತ್ವಗಳು ಕೂಡ ನಿರ್ದಿಷ್ಟವಾಗಿ ಇಂತಿಷ್ಟು ಬ್ಯಾಲೆನ್ಸ್ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ, ಪ್ರಕೃತಿ ಹೇಳ್ತದೆ. ಆದರೆ ಮಾನವನಿಗೆ 70% ಭೂಮಿ ತತ್ವದ ಪ್ರಭಾವ ಇದೆ. ಹೌದಾ, ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಯಾಕಂದರೆ ನಾವು ಭೂಮಿಲಿ ವಾಸ ಮಾಡ್ತಾ ಇದ್ದೀವಿ. ಭೂಮಿಲಿ ವಾಸ ಮಾಡ್ತಿದ್ದ ಭೂಮಿ ಪ್ರಭಾವ ತ ನಮ್ಮಲ್ಲಿ ಜಾಸ್ತಿ ಇರ್ತದೆ. ಆಕಾಶದಲ್ಲಿ ವಾಸ ಮಾಡೋಂಗಿದ್ದರೆ ನಮಗೆ ಆಕಾಶ ತತ್ವ ಜಾಸ್ತಿ ಇರೋದು, ವಾಯುವಿನಲ್ಲಿ ವಾಸ ಮಾಡೋಂಗಿದ್ರೆ ವಾಯುತತ್ವ ಜಾಸ್ತಿ ಇರೋದು. ಆದರೆ ಆಗಲಿವಲ್ಲ, ಗುರುತ್ವಾಕರ್ಷಣ ಹಿಂಗೆ ಎಗರ್ತ ಹಂಗೆ ತಪ್ಪನ್ನು ಬಿದೋಗ್ತೀವಿ. ಯಾಕೆ ಹೇಳಿ, ಗುರುತ್ವಾಕರ್ಷಣ ನಮ್ಮನ್ನು ಭೂಮಿ ಸೆಳ್ಕೊಳ್ತದೆ. ಅದರಿಂದ ಯಾರ್ಯಾರು ಈ ಪ್ರಪಂಚದಲ್ಲಿ ವಾಸ ಮಾಡ್ತಿದ್ದೀರಾ ಭೂಮಿ ಮೇಲೆ, ಅವ್ರ ಮೇಲೆಲ್ಲ 70% ಭೂಮಿಯ ಪ್ರಭಾವ ಇದ್ದಾಗ ಮಿಕ್ಕ ಗ್ರಹಗಳ ಪ್ರಭಾವ ನಮಗೆ ಹೇಗಿರೋಕ್ಕೆ ಸಾಧ್ಯ, ಹೇಗೆ ಬ್ಯಾಲೆನ್ಸ್ ಆಗಕ್ಕೆ ಸಾಧ್ಯ, ಒಂದ್ಸಲ ಆಲೋಚನೆ ಮಾಡಿ. ಇದು ಒಂದಾಯ್ತಲ್ವಾ. ಎರಡನೇದು, ಪಕ್ಷಿಗಳಿಗೆ ವಾಯುತತ್ವ ಜಾಸ್ತಿ ಇರ್ತದೆ, ಮನುಷ್ಯನಿಗೆ ಹೇಗೆ ಭೂಮಿ ತತ್ವ ಜಾಸ್ತಿ ಇರ್ತದೆ ಹಾಗೆ ಪಕ್ಷಿಗಳಿಗೆ ವಾಯುತತ್ವ ಜಾಸ್ತಿ ಇರ್ತದೆ. ಯಾಕಂದರೆ ಅವು ಆಕಾಶದಲ್ಲಿ ವಾಯುವಿನಲ್ಲಿ ಹಾರಾಡ್ತಿರ್ತವೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಜಲಚರ ಮೀನುಗಳಿಗೆ ಯಾವ ಶಕ್ತಿ ಜಾಸ್ತಿ ಇದೆ? ನೀರಿನ ಶಕ್ತಿ ಜಾಸ್ತಿ ಇರ್ತದೆ. ಯಾಕಂದರೆ ಅವರು ಭೂಮಿ ಮೇಲೆ ವಾಸ ಮಾಡಲ್ಲ, ನೀರಿನಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ನೀರಿನ ಶಕ್ತಿ ಜಾಸ್ತಿ ಇರ್ತದೆ. ಅಂದರೆ ಅರ್ಥ ಏನು, ಪ್ರಕೃತಿಯಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಡಿಪೆಂಡ್ ಆಗಿದ್ದೀವಿ, ಎಲ್ಲಿ ಹೆಚ್ಚು ಯಾವುದನ್ನು ತೊಡಗಿಸ್ಕೊಂಡಿದ್ದೀವಿ, ಯಾವುದು ಹೆಚ್ಚಿನ ಅನುಭವಿಸ್ತಾ ಇದ್ದೀವಿ ಅಥವಾ ಯಾವುದನ್ನ ಜೊತೆ ನಡ್ಕೊಳ್ತಾ ಇದ್ದೀವಿ ನಮ್ಮ ಸಂಬಂಧ ಅನ್ನೋ ಆಧಾರದ ಮೇಲೆ ಅವು ನಮ್ಮ ಮೇಲೆ ಅತ್ಯಂತ ಪ್ರಭಾವಿತವ ಕೆಲಸ ಮಾಡ್ತವೆ. ಆಗಿದ್ದಾಗ ಒಂದು ಮೀನಿಗಾಗಲಿ ಪಂಚಭೂತ ಶಕ್ತಿಗಳು ಎಲ್ಲಿಂದ ಬರಬೇಕು, ಒಂದು ಪಕ್ಷಿಗಾಗಲಿ ಪಂಚಭೂತ ಶಕ್ತಿಗಳು ಹೇಗೆ ಬರಬೇಕು, ಬಿಟ್ಟಾಕಿ ಅದನ್ನು. ಆದರೆ ಮನುಷ್ಯನಿಗೆ ಎಲ್ಲಿಂದ ಬರಬೇಕು ಹೇಳಿ ನೋಡೋಣ. ಅದಕ್ಕೆ ಮನುಷ್ಯನಿಗೆ ಈ ಭೂಮಿ ತತ್ವದ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಕುಜನ ತತ್ವ ಜಾಸ್ತಿಯಾಗಿದೆ. ನೆನ್ಪಿಟ್ಕೊಳ್ಳಿ, ಭೂಮಿಗೆ ಕುಜ ಅಧಿಪತಿ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಭೂಮಿಕಾರಕ ಕುಜ, ಇನ್ನೊಬ್ಬ ಇದ್ದಾನೆ ಭೂಮಿಕಾರಕ, ಇನ್ನೊಬ್ಬ ಇದ್ದಾನೆ ಬುಧ. ಏನು ಇದಕ್ಕೆಲ್ಲ ಗ್ಯಾರಂಟಿ ಅಂತ ನೀವು ಕೇಳ್ಬೋದು. ಭಾಳ ಅದ್ಭುತವಾದ ಗ್ಯಾರಂಟಿಗಳಿದ್ದಾವೆ. ಇವತ್ತು ಪ್ರತಿಯೊಬ್ಬರು ಕೂಡ, ನಾನು ಇಂದಿನ ಕಾರ್ಯಕ್ರಮದಂಗೆ ಭೂಮಿ 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 ನಂದು 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 ಎಷ್ಟು ಎಕರೆ ಮಾಡಿದ್ರು, ಎಷ್ಟು ಸೈಟ್ ಮಾಡಿದ್ರು ತೃಪ್ತಿನೇ ಇಲ್ಲ. ಕಬಳಿಸ್ತಾ ಇರೋದೆ ಇವು ಈ ಬುದ್ಧಿಗಳದ್ದು ಎಲ್ಲಿಂದ ಬಂತು? ಬುಧ ಇದ್ದಾನೆ ಬುದ್ಧಿ, ಕುಜ ಇದ್ದಾನೆ ವಾರ್. ಅದರಿಂದ ಇವತ್ತು ಭೂಮಿ ಸಂಬಂಧಪಟ್ಟಂಥ ವ್ಯಾಜ್ಯಗಳು,
ಕೋರ್ಟು, ಕಚೇರಿ, ಸ್ಟೇಷನ್ನು, ಆದಿರಂಪ, ಬೀದಿರಂಪ, ಕೊಲೆಗಳು, ಯುದ್ಧಗಳು ಏನೇನು ನಡೆದೋಗ್ತಾ ಇದ್ದಾವೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ 70% ಭೂಮಿ ತತ್ವ ಇರೋದ್ರಿಂದ ಅವನು ಭೂಮಿಗೆ ಅಪ್ಯಪಿಸ್ತಿದ್ದಾನೆ. ಯಾಕಂದರೆ ಅವನು ಪ್ರಭಾವಕ್ಕೆ ಒಳಗಾಗಿದ್ದಾನೆ. ನೋಡಿ ಎಷ್ಟು ಅದ್ಭುತವಾಗಿದೆ ಕ್ಯಾಲ್ಕುಲೇಷನ್ಸ್. ಅದಕ್ಕೆ ನಾವು ಪರಿಪೂರ್ಣವಾಗಿ ಎಲ್ಲವನ್ನೂ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತಂದಾಗ ನಾವು ನೀರಲ್ಲೋಗಿ ಮುಳುಗಿದ್ ಬರೋಕ್ಕಾಗಲ್ಲ, ವಾಯುನಲ್ಲಿ ತೇಲ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಅವತ್ತಿನ ಕಾಲದಲ್ಲಿ ಏನು ಮಾಡಿದ್ರು ಹಿರಿಯರು, ಪಂಚಭೂತ ಪೂಜೆಗಳನ್ನು ಮಾಡಿ ಅಂತಂದರು. ಯಾರು ಪಂಚಭೂತಗಳ ಅಧಿಪತಿಯಾಗಿರ್ತಕ್ಕಂಥ ಯಾರು? ಶಿವ. ಸರ್ವಂ ಶಿವಮಯಂ, ನಮಸ್ತೆ ಶಂಕರ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಶಿವನನ್ನು ಆರಾಧನೆ ಮಾಡುವಂತ ಬಂದರು. ಶಿವನಿಗೆ ಜಲಾಭಿಷೇಕ ಮಾಡ್ತಕ್ಕಂಥದ್ದು ಜಲತತ್ವ, ಧೂಪ ದೀಪವನ್ನು ಅರ್ಪಿಸ್ತಕ್ಕಂಥದ್ದು ವಾಯುತತ್ವ, ನೈವೇದ್ಯವನ್ನು ಇಡ್ತಕ್ಕಂಥದ್ದು ಭೂಮಿತತ್ವ, ಅವನಿಗೆ ಒಂದು ದೀಪ ಹಚ್ಚಿಡ್ತಕ್ಕಂಥದ್ದು ಅಗ್ನಿತತ್ವ, ಅವನಿಗೊಂದು ಗೋಪುರ ಕಟ್ತಕ್ಕಂಥದ್ದು ಆಕಾಶ ತತ್ವ. ನೋಡಿ ಸರ್ವಂ ಶಿವಮಯಂ, ಇದು ಪಂಚಭೂತ ಪೂಜೆಗಳು. ಯಾರಾದರೂ ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಪೂಜೆ ಮಾಡಿದ್ದೀರಾ? ಸುಮ್ಮನೆ ಗುಡುಗುಡು ಅಂತ ಹೋಗೋದು, ಏನೋ ಕಷ್ಟ ಬಂದಿದೆ, ಇದು ನೆರವೇರಿಸಪ್ಪ ನೆರವೇರಿಸಪ್ಪ ಅಂತ ಅನ್ನೋದು ಸೀದಾ ಬಂದ್ಬಿಡೋದು ಅಷ್ಟೇ. ಯಾವತ್ತಾದರೂ ಅಭಿಷೇಕ ನೋಡಿದ್ದೀರಾ? ಯಾರು ಇಷ್ಟೆಲ್ಲ ಶಿವನಿಗೆ ಬೆಳಗಿನ ಜಾವ ಅಭಿಷೇಕವನ್ನು ನೋಡ್ತೀರಾ, ಈ ಪಂಚಭೂತ ತತ್ವಗಳಲ್ಲೇ ಆ ಭಗವಂತನಿಗೆ ಪೂಜೆಯನ್ನು ಸಮರ್ಪಿಸ್ತಾರೆ. ಆ ಪೂಜೆಯಲ್ಲಿ ಯಾರು ಭಾಗವಹಿಸ್ತೀರಾ ಅಥವಾ ಯಾರು ಈ ರೀತಿ ಪೂಜೆಗಳನ್ನು ಮಾಡ್ತೀರಾ, ಅವರಿಗೆ ಪಂಚಭೂತಗಳ ಅಪೂರ್ವವಾದ ಶಕ್ತಿ ನಿಮಗೆ ಸಿಗ್ತದೆ. ಅದು ಬ್ಯಾಲೆನ್ಸ್ ಆಗ್ತದೆ, ದೇಹದಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಯಾರು ಮಾಡೋದಿಲ್ಲ ಭೂಮಿ ತತ್ವ ಜಾಸ್ತಿ ಆಗ್ತದೆ. ಭೂಮಿ ತತ್ವ ಜಾಸ್ತಿ ಅಂದರೆ ಕುಜನ ಶಕ್ತಿ ಜಾಸ್ತಿ ಆಗ್ತದೆ, ಬುಧನ ಶಕ್ತಿ ಜಾಸ್ತಿ ಆಗ್ತದೆ. ಅದಕ್ಕೆ ಇಲ್ದಿರೋಂತೆಲ್ಲ ಬುದ್ಧಿಗಳು ನಮಗೆ ಉತ್ಪನ್ನ ಆಗ್ತದೆ. ಆ ಬುದ್ಧಿಗಳಿಂದ ವಿಕೃತವಾದ ಮನಸ್ಸುಗಳು ಉತ್ಪನ್ನ ಆಗ್ತದೆ. ವಿಕೃತವಾದ ಮನಸ್ಸುಗಳಿಂದ ನಾವು ಅಪರಾಧಿಗಳಾಗ್ತೀವಿ, ಪಾಪ ಪ್ರಜ್ಞೆ ಜಾಸ್ತಿ ಆಗ್ತದೆ, ಪಾಪಕರ್ಮಗಳನ್ನು ಮಾಡ್ತೀವಿ, ಒಡೆದಾಟ ಬಡದಾಟಗಳು ಮಾಡ್ತೀವಿ. ಅದು ಬೇಕಾ ಇದು ಬೇಕಾ ಅಂತ ನೀವು ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗ್ತದೆ.